ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನಿ ಪ್ರಪಂಚ ಮುಮುಕ್ಷೋ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 15 ಪುರುಷೋತ್ತಮ ಯೋಗ ಸಂಪುಟ 38 ಜೈಸಾ ನ ಲೋಟತಾ ಕ್ಷಣು ಮೇಘಹೋಯ ನಾನಾ ವರ್ಣು ಕಾ ವಿಜೂನಸೆ ಸಂಪೂರ್ಣ ನಿಮೇಷಭರೀ. ಕಳೆಯುವುದರೊಳಗಾಗಿ ಒಂದು ಕ್ಷಣ ಮೂಡವಾಗುವವು ನಾನಾ ವರ್ಣ ಅದರಂತೆ ಮಿಂಚು ನಶಿಸುವುದು ಸಂಪೂರ್ಣ ನಿಮಿಷಾರ್ಧದಲ್ಲಿ. ಒಂದು ಕ್ಷಣ ಕಳೆಯುವುದರೊಳಗಾಗಿ ಆಕಾಶದಲ್ಲಿರುವ ಮೂಡಗಳು ಅನೇಕ ಬಣ್ಣಗಳುಳ್ಳದ್ದು ಆಗುವು ಅದರಂತೆ ನಿಮಿಷಾರ್ಧದಲ್ಲಿ ಮಿಂಚು ಹೊಳೆದು ನಶಿಸಿ ಹೋಗುವುದು. ನಾಕಾಪತಿಯ ಪದ್ಮದಳ ವರಿಲಿಯ ಬೈಸಕ ನಾಹಿ ದಳ ಕಾ ಚಿತ್ತ ಜೈಸೆ ವ್ಯಾಕುಳ ಮಾಣುಸಾಚೆ. ಅಥವಾ ಅಲುಗಾಡುವ ಕಮಲದಳದ ಮೇಲೆ ನೀರು ನಿಲ್ಲಲಾರವು ಅಲ್ಲೇ. ಅಥವಾ ವ್ಯಾಕುಲವಾದ ಮನುಷ್ಯನ ಚಿತ್ತದಲ್ಲೇ ಉಳಿಯಲಾರದು ಬುದ್ಧಿಯ ಸ್ಥಿರತೆ. ಅಲುಗಾಡುವ ಕಮಲದ ಪಕಳಿಗಳ ಮೇಲೆ ಬಿದ್ದ ನೀರು ಮರುಕ್ಷಣದಲ್ಲಿ ಅಲ್ಲಿ ನಿಲ್ಲಲಾರವು. ಅಥವಾ ವ್ಯಾಕುಲವಾದ ಮನುಷ್ಯನ ಚಿತ್ತದಲ್ಲಿ ಬುದ್ಧಿಯ ಸ್ಥಿರತೆ ಒಂದು ಕ್ಷಣವೂ ಉಳಿಯುವುದಿಲ್ಲ. ತೈಸೀಚಿ ಏಯಾಚಿ ಸ್ಥಿತಿ ನಾಶತ ಜಾಯ ಕ್ಷಣಾಕ್ಷಣ ಪ್ರತಿ ಮಣೌನಿ ಏಯಾತೆ ಮಣತಿ ಅಶ್ವತ್ಥುಹ. ಅದರಂತೆ ಸಂಸಾರ ವೃಕ್ಷದ ಸ್ಥಿತಿ ನಾಶವೂ ಕೂಡ ಕ್ಷಣಕ್ಷಣ ಪ್ರತಿ. ಆದ್ದರಿಂದ ಇದರ ಖ್ಯಾತಿ ಅಶ್ವತ್ಥವೆಂಬುದು. ಈ ಸಂಸಾರದ ವೃಕ್ಷೆಯ ಅವಸ್ಥೆಯು ಕೂಡ ಮೇಲೆ ಹೇಳಿದ ಉದಾಹರಣೆಗಳಂತೆಯೇ ಆಗಿರುತ್ತದೆ. ಅದೇ ರೀತಿ ಇದರ ನಾಶವೂ ಕೂಡ ಕ್ಷಣಕ್ಷಣಕ್ಕೂ ಆಗುತ್ತಿರುವುದು. ಆದ್ದರಿಂದಲೇ ಇದಕ್ಕೆ ಅಶ್ವತ್ಥವೆಂಬ ಹೆಸರು ಪ್ರಸಿದ್ಧವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.